ಹಬ್ಬ ಮುಗಿದ ಬೆನ್ನಲ್ಲೇ ಮಹತ್ವದ ಟಿ20 ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ. ವೆಸ್ಟ್ ಇಂಡೀಸ್ ಮತ್ತು ಯುಎಸ್ಎನಲ್ಲಿ ನಡೆಯಲಿರುವ ಟೂರ್ನಿಗೆ ಭಾರತ ಕ್ರಿಕೆಟ್ ತಂಡವನ್ನು ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮುನ್ನಡೆಸಲಿದ್ದಾರೆ. ಆದರೆ ಐಪಿಎಲ್ನಲ್ಲಿ ರೋಹಿತ್ ಶರ್ಮಾ ಅವರ ಕಳಪೆ ಫಾರ್ಮ್ ಅಭಿಮಾನಿಗಳ ಚಿಂತೆಗೆ ಕಾರಣವಾಗಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿಯೂ ರೋಹಿತ್ ಬ್ಯಾಟಿಂಗ್ ಮತ್ತೊಮ್ಮೆ ಫೇಲ್ ಆಗಿದೆ. ಟೂರ್ನಿ ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದ ಹಿಟ್ಮ್ಯಾನ್ ಕಳೆದ ಕೆಲ ಪಂದ್ಯಗಳಲ್ಲಿ ಒಂದಂಕಿ ಮೊತ್ತ ದಾಟದೆ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ರೋಹಿತ್ರ ಇದೇ ಪರ್ಫಾರ್ಮೆನ್ಸ್ ಭಾರತೀಯ ಅಭಿಮಾನಿಗಳ ಚಿಂತೆಯನ್ನು ಹೆಚ್ಚಿಸಿದೆ. ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳೋ ರೋಹಿತ್ ಅಬ್ಬರಿಸೋಕೆ ನಿಂತರೆ ಅಲ್ಲಿ 6-4 ಅಬ್ಬರಕ್ಕೆ ಲೆಕ್ಕವೇ ಇರೋದಿಲ್ಲ. ಆದರೆ ಅದೇ ರೋಹಿತ್ ಈ ಬಾರಿ ಐಪಿಎಲ್ನಲ್ಲಿ ಫುಲ್ ಡಲ್ ಆಗಿದ್ದಾರೆ. ಅನುಭವಿ ನಾಯಕನ ಸತತ ಕಳಪೆ ಪ್ರದರ್ಶನ ಇದೀಗ ಅಭಿಮಾನಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಐಪಿಎಲ್ 2024 ಮೊದಲಾರ್ಧದಲ್ಲಿ ಓಕೆ ಎನಿಸಿದ್ದ ರೋಹಿತ್ ದ್ವಿತೀಯಾರ್ಧದಲ್ಲಿ ಹೀನಾಯವಾಗಿ ವಿಕೆಟನ್ನು ಒಪ್ಪಿಸ್ತಾ ಇದ್ದಾರೆ. ಒಂದಂಕಿಯನ್ನು ದಾಟಲು ಹೆಣಗಾಡ್ತಾ ಇದ್ದಾರೆ. ಮೊದಲ 7 ಇನ್ನಿಂಗ್ಸ್ಗಳಲ್ಲಿ 297 ರನ್ ಗಳಿಸಿದ್ದ ರೋಹಿತ್ ನಂತರದ 5 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ್ದು ಜಸ್ಟ್ 33 ರನ್ಗಳನ್ನು ಮಾತ್ರ. ಟೂರ್ನಿಯಲ್ಲಿ ಗುಜರಾತ್ ವಿರುದ್ಧದ ಮೊದಲ ಪಂದ್ಯದಲ್ಲಿ 43 ರನ್ ಗಳಿಸಿದ್ದ ರೋಹಿತ್ ಎರಡನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 26 ರನ್ಗಳನ್ನು ಗಳಿಸಿದ್ರು. ರಾಜಸ್ಥಾನ ರಾಯಲ್ಸ್ ವಿರುದ್ಧದ 3ನೇ ಪಂದ್ಯದಲ್ಲಿ ಖಾತೆ ತೆರೆಯದೆ ಶೂನ್ಯಕ್ಕೆ ಔಟ್ ಆಗಿದ್ರು. ಡಿಸಿ ವಿರುದ್ಧ 4ನೇ ಪಂದ್ಯದಲ್ಲಿ 49 ರನ್, RCB ವಿರುದ್ಧ 5ನೇ ಪಂದ್ಯದಲ್ಲಿ 38 ರನ್ ಬಾರಿಸಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ 6ನೇ ಮ್ಯಾಚ್ನಲ್ಲಿ ಅಜೇಯ ಶತಕ ಬಾರಿಸಿದ್ರು. ಏಪ್ರಿಲ್ 7 ನಡೆದಿದ್ದ ಆ ಪಂದ್ಯದಲ್ಲಿ 105 ರನ್ಗಳ ಇನ್ನಿಂಗ್ಸನ್ನು ಆಡಿದ್ರು. ಈ ಪಂದ್ಯದ ನಂತರ ರೋಹಿತ್ ಬ್ಯಾಟ್ನಿಂದ ಯಾವುದೇ ಬಿಗ್ ಸ್ಕೋರ್ ಬಂದೇ ಇಲ್ಲ. ಪಂಜಾಬ್ ವಿರುದ್ಧ 36, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 6, DC ವಿರುದ್ಧ 8, LSG ವಿರುದ್ಧ 4, KKR ವಿರುದ್ಧ 11 ಹಾಗೆ SRH ವಿರುದ್ಧ 4 ರನ್ ಅಷ್ಟೇ ಸಿಡಿಸಿದ್ದಾರೆ. ಅಂದರೆ ಮೊದಲ 7 ಇನ್ನಿಂಗ್ಸ್ಗಳಲ್ಲಿ 297 ರನ್ ಬಾರಿಸಿದ್ದ ರೋಹಿತ್ ಮುಂದಿನ 5 ಪಂದ್ಯಗಳಲ್ಲಿ ಗಳಿಸಿದ್ದು ಕೇವಲ 33 ರನ್ಗಳನ್ನು ಮಾತ್ರ. ಸದ್ಯ ರೋಹಿತ್ ಶರ್ಮಾರ ಫಾರ್ಮ್ ಸಹಜವಾಗಿಯೇ BCCI ಹಾಗೂ ಅಭಿಮಾನಿಗಳ ಚಿಂತೆಗೆ ಕಾರಣವಾಗಿದೆ. ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿರುವ ಮುಂಬರುವ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಮುನ್ನಡೆಸಲಿರುವ ರೋಹಿತ್ ಸತತ 5 ಪಂದ್ಯಗಳಿಂದ ಬ್ಯಾಟ್ ಬೀಸಲು ಪರದಾಡ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕನ ಫಾರ್ಮ್ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ರೋಹಿತ್ ಶರ್ಮಾ ಈ ಸೀಸನ್ನಲ್ಲಿ ಇದುವರೆಗೆ 12 ಪಂದ್ಯಗಳಲ್ಲಿ ಒಟ್ಟಾರೆ 330 ರನ್ಗಳನ್ನು ಗಳಿಸಿದ್ದಾರೆ. ಸೋಮವಾರ ವಾಂಖೇಡೆಯಲ್ಲಿ SRH ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಭರ್ಜರಿ ಸೆಂಚುರಿ ಮೂಲಕ ಮುಂಬೈ ಗೆದ್ದು ಬೀಗಿದೆ. ಆದರೆ ಈ ಪಂದ್ಯದಲ್ಲೂ ಜಸ್ಟ್ 4 ರನ್ಗೆ ಔಟ್ ಆಗಿದ್ದ ರೋಹಿತ್ ತಮ್ಮ ಕಳಪೆ ಫಾರ್ಮ್ನಿಂದ ತೀವ್ರವಾಗಿ ಬೇಸರಗೊಂಡಿದ್ದಾರೆ. ಮುಂಬೈ ತಂಡದ ಗೆಲುವಿನ ಬಳಿಕ ಡಗೌಟ್ನಲ್ಲಿ ಕೂತಿದ್ದ ರೋಹಿತ್ ಶರ್ಮಾ ಕಣ್ಣೀರು ಹಾಕಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ರೋಹಿತ್ ಶರ್ಮಾರ ಕಳಪೆ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ನ ತಲೆನೋವು ಹೆಚ್ಚಿಸುವಂತೆ ಮಾಡಿದೆ. ಇನ್ನು ರೋಹಿತ್ರ ಕಳಪೆ ಫಾರ್ಮ್ಗೆ ಖ್ಯಾತ ಕ್ರಿಕೆಟ್ ವಿಶ್ಲೇಷಕ ಹರ್ಷ ಬೋಗ್ಲೆ ಕೂಡ ಎಕ್ಸ್ ಮೂಲಕ ಎಚ್ಚರಿಕೆ ರವಾನಿಸಿದ್ದಾರೆ. ಹಾಗೆ ಫ್ಯಾನ್ಸ್ ಕೂಡ ಆಕ್ರೋಶಗೊಂಡಿದ್ದಾರೆ. ಐಪಿಎಲ್ನಲ್ಲೇ ಬ್ಯಾಟ್ ಬೀಸಲು ಪರದಾಡ್ತಾ ಇರುವ ರೋಹಿತ್ ವಿಶ್ವಕಪ್ನಲ್ಲಿ ಹೇಗೆ ಇಂಡಿಯಾವನ್ನು ಗೆಲ್ಲಿಸ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ತಮ್ಮ ಜೆರ್ಸಿ ನಂಬರ್ ಪ್ರಮೋಟ್ ಮಾಡ್ತಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. ಸದ್ಯ ಐಪಿಎಲ್ನಲ್ಲಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿರೋ ಮುಂಬೈ ಇಂಡಿಯನ್ಸ್ ಇನ್ನುಳಿದ ಪಂದ್ಯಗಳನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಆಡಬೇಕಿದೆ. ವಿಶ್ವಕಪ್ಗಾಗಿ ಯುಎಸ್ಎಗೆ ತೆರಳುವ ಮೊದಲು ರೋಹಿತ್ಗೆ ಫಾರ್ಮ್ ಕಂಡುಕೊಳ್ಳಲು ಇನ್ನೂ 2 ಅವಕಾಶಗಳಿವೆ. ಮುಂಬೈ ತಂಡ May 11 ಮತ್ತು 17 ಕ್ರಮವಾಗಿ KKR ಮತ್ತು ಲಕ್ನೋ ವಿರುದ್ಧ ಆಡಲಿದೆ. ಈ 2 ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅದ್ದೂರಿ ಇನ್ನಿಂಗ್ಸ್ ಆಡಿದರೆ ಉತ್ತಮ ವಿಶ್ವಾಸದೊಂದಿಗೆ ಟಿ20 ವಿಶ್ವಕಪ್ ಪ್ರವೇಶಿಸುವ ಸಾಧ್ಯತೆ ಇದೆ. ಅಲ್ಲದೆ ಈ ಬಾರಿಯ ವಿಶ್ವಕಪ್ ಮೆಗಾ ಟೂರ್ನಮೆಂಟ್ ರೋಹಿತ್ ಶರ್ಮಾ ಅವರ ಪಾಲಿಗೆ ಕೊನೆಯ ಟಿ20 ವಿಶ್ವಕಪ್ ಆಗಲಿದೆ ಎಂಬ ಚರ್ಚೆಯೂ ನಡೆದಿದೆ. ಬಳಿಕ ಈ ಸ್ವರೂಪಕ್ಕೆ ವಿದಾಯ ಹೇಳುವ ಸಾಧ್ಯತೆ ಇದೆ. ಹೀಗಾಗಿ ಹಿಟ್ಮ್ಯಾನ್ ವಿಶ್ವಕಪ್ಗೂ ಮುನ್ನ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಲೇಬೇಕಿದೆ.